ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ಸ್ಕಾಲರ್ಶಿಪ್ ಯಾರು ಅಪ್ಲೈ ಮಾಡಬಹುದು ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡಿಟೇಲಾಗಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಯೂಸ್ಫುಲ್ ವೀಡಿಯೋವನ್ನು ಎಲ್ಲರೂ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾವು ಗೂಗಲ್ ಕ್ರೋಮಿಗೆ ಹೋಗಿ ಇಲ್ಲಿ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಬೇಕು ಜಿಂದಾಲ್ ಸ್ಕಾಲರ್ಶಿಪ್ ಟೈಪ್ ಮಾಡಿದ ನಂತರ ಇಲ್ಲಿ ಭಾಳಷ್ಟು ಲಿಂಕ್ ಬರ್ತವೆ ಅದರಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಇಲ್ಲಿ ನಾವು ನೋಡಬಹುದು ಈ ಲಿಂಕ್ ದಿಸ್ ಲಿಂಕ್ ವಿ ಹವ್ ಟು ಸೆಲೆಕ್ಟ್ ಇಲ್ಲಿ ಕಾಣ್ತಾ ಇರೋ ಲಿಂಕ್ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಅಂದಿದೆ ಈ ಲಿಂಕನ್ನು ನಾವು ಕ್ಲಿಕ್ ಮಾಡಬೇಕು ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಾವು ನೋಡ್ಬೋದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್ದು ಆಫಿಷಿಯಲ್ ವೆಬ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಭಾಳಷ್ಟು ಲಿಂಕ್ ಇದ್ದಾವೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲಿಕ್ಕೆ ಲಿಂಕ್ ಇದೆ ಮತ್ತು ಯಾರ್ಯಾರು ಅಪ್ಲೈ ಮಾಡೋದು ಎಲ್ಲ ಮಾಹಿತಿ ಇದೆ ಫಸ್ಟ್ ಆಫ್ ಆಲ್ ನಾನು ಯಾರೆಲ್ಲ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬಹುದು ಎಷ್ಟೆಲ್ಲ ಸ್ಕಾಲರ್ಶಿಪ್ ಬರುತ್ತೆ ಅಂತ ಎಲ್ಲ ಮಾಹಿತಿ ಈಗ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಇದರಲ್ಲಿ ನಾಲ್ಕು ಕಾಲಮ್ ಮಾಡಿದ್ದಾರೆ ಕೆಟಗರಿ ಕೋರ್ಸ್ ಅಮೌಂಟ್ ಮತ್ತು ಎಲಿಜಿಬಿಲಿಟಿ ಪರ್ಸೆಂಟೇಜ್ ಕೆಟಗರಿ ಎ ಯಲ್ಲಿ ನಾವು ನೋಡಬಹುದು ಕೆಟಗರಿ ಎ ದಿಸ್ ಈಸ್ ಕೆಟಗರಿ ಎ ಇದರಲ್ಲಿ ಲೆವೆಂತ್ ಮತ್ತು ಟ್ವೆಲ್ತ್ ಕ್ಲಾಸ್ ಸ್ಟೂಡೆಂಟ್ಸ್ ಇವರಿಗೆ ಬಾಯ್ಸಿಗೆ ಫೈವ್ ಹಂಡ್ರೆಡ್ ಗರ್ಲ್ಸಿಗೆ ಸೆವೆನ್ ಹಂಡ್ರೆಡ್ ಬರುತ್ತೆ ಇದರಲ್ಲಿ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸು ಬಾಯ್ಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾಡಿರಬೇಕು ಪ್ರಿವಿಯಸ್ ಕ್ಲಾಸಲ್ಲಿ ಅಂದರೆ ಎಸ್ ಎಸ್ ಸಿಯಲ್ಲಿ ಅದೇ ರೀತಿ ಗರ್ಲ್ಸ್ ಸಿಕ್ಸ್ಟಿ ಪರ್ಸೆಂಟ್ ಮಾಡಿರಬೇಕು ಅವರಿಗೆ ಪರ್ ಮಂತ್ ಫೈವ್ ಹಂಡ್ರೆಡ್ ಫಾರ್ ಬಾಯ್ಸ್ ಸೆವೆನ್ ಹಂಡ್ರೆಡ್ ಫಾರ್ ಗರ್ಲ್ಸಿಗೆ ಬರುತ್ತೆ ಅದೇ ರೀತಿ ಕೆಟಗರಿ ಎ ಆದ ನಂತರ ಕೆಟಗರಿ ಬಿ ಇದು ಐ ಟಿ ಐ ಸ್ಟೂಡೆಂಟ್ಸಿಗೆ ಐ ಟಿ ಐ ಸ್ಟೂಡೆಂಟ್ಸಿಗೆ ಏನೆಲ್ಲ ಬರುತ್ತಂದರೆ ಗೌರ್ಮೆಂಟ್ ಐ ಟಿ ಐಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಪ್ರೈವೇಟ್ ಐ ಟಿ ಐದಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ ಸೆವೆನ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ಇದರಲ್ಲಿ ಕೂಡ ಬಾಯ್ಸಿಗೆ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಗರ್ಲ್ಸಿಗೆ ಫೋರ್ಟಿ ಫೈವ್ ಪರ್ಸೆಂಟ್ ಫಾರ್ ಪ್ರೈವೇಟ್ ಐ ಟಿ ಐ ಗೌರ್ಮೆಂಟ್ ಐ ಟಿ ಐಗೆ ಫಿಫ್ಟಿ ಪರ್ಸೆಂಟ್ ಫಾರ್ ಬೋತ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನೆಕ್ಸ್ಟ್ ಕ್ಯಾಟಗರಿ ಸಿ ಇದರಲ್ಲಿ ಎಲ್ಲ ಗ್ರ್ಯಾಜುಯೇಷನ್ ಕೋರ್ಸ್ ಕವರ್ ಆಗ್ತಾ ಇದ್ದಾವೆ ಎಲ್ಲ ಗ್ರ್ಯಾಜುಯೇಷನ್ ಕೋರ್ಸ್ ಅಂದರೆ ಯಾವ್ಯಾವ ಬರ್ತಾ ಇದರಲ್ಲಿ ಬಿ ಎ ಬರುತ್ತೆ ಬಿ ಕಾಮ್ ಬಿ ಎಸ್ ಸಿ ಬಿ 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 ಎ ಬಿ ಬಿ ಎಮ್ ಬ್ಯಾಚಲರ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಫೈನಾನ್ಸ್ ಬಿ ಎಸ್ ಸಿ ಇವೆಲ್ಲ ಕೋರ್ಸಸ್ ಇನ್ಕ್ಲೂಡಿಂಗ್ ತ್ರೀ ಇಯರ್ಸ್ ಕೋರ್ಸ್ ಇದರಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅದೇ ರೀತಿ ಎನ್ವೈರ್ಮೆಂಟ್ ಫೀಲ್ಡ್ ಲೈಕ್ ಎನ್ವೈರ್ಮೆಂಟ್ ಸೈಂಟಿಸ್ಟ್ ಎನ್ವೈರ್ಮೆಂಟ್ ಇಂಜಿನಿಯರ್ ಆ್ಯಂಡ್ ಎನ್ವೈರ್ಮೆಂಟ್ ಜರ್ನಲಿಸ್ಟ್ ಇವೆಲ್ಲ ಕೋರ್ಸು ಇದರಲ್ಲಿ ಕವರ್ ಆಗ್ತವೆ ಹಾಸ್ಪಿಟಾಲಿಟಿನೂ ಕೂಡ ಕವರ್ ಆಗುತ್ತೆ ಇದರಲ್ಲಿ ಜನರಲ್ ಬಾಯ್ಸ್ ಮತ್ತು ಗರ್ಲ್ಸ್ ಬಾಯ್ಸಿಗೆ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಗ ಸಾರಿ ಗರ್ಲ್ಸಿಗೆ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಬಾಯ್ಸಿಗೆ ಲೆವೆನ್ ಹಂಡ್ರೆಡ್ ರುಪೀಸ್ ಪರ್ಸೆಂಟೇಜ್ ಬಾಯ್ಸ್ ಎಷ್ಟು ಮಾಡಬೇಕು ಸಿಕ್ಸ್ಟಿ ಫೈವ್ ಆ್ಯಂಡ್ ಫಿಫ್ಟಿ ಫೈವ್ ಫಾರ್ ಗರ್ಲ್ಸ್ ಇದಾಯಿತು ಕೆಟಗರಿ ಸಿ ಅದೇ ರೀತಿ ನೆಕ್ಸ್ಟ್ ಬರ್ತಾ ಇರೋದು ನೆಕ್ಸ್ಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಅಂದರೆ ಇದರಲ್ಲಿ ಎಮ್ ಎಮ್ ಫಿಲ್ ಎಮ್ ಕಾಮ್ ಇವ್ರಿಗೂ ಕೂಡ ಪರ್ ಮಂತ್ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಫಾರ್ ಗರ್ಲ್ಸ್ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಫಾರ್ ಬಾಯ್ಸ್ ಫಿಸಿಕಲಿ ಚಾಲೆಂಜ್ ಇದ್ದರೆ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಪರ್ ಮಂತ್ ವಿಡೋ ಆರ್ ಅನ್ಮ್ಯಾರಿಡ್ ಆರ್ ವಾರ್ಡ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ಇದ್ದರೆ ಅವ್ರಿಗೂ ಕೂಡ ಏಯ್ಟೀನ್ ಹಂಡ್ರೆಡ್ ರುಪೀಸ್ ಕೊಡಲಾಗ್ತಾ ಇದೆ ಇಲ್ಲಿ ಪರ್ಸೆಂಟೇಜ್ ನಾವು ನೋಡ್ಬೋದು ಬಾಯ್ಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಗರ್ಲ್ಸ್ ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕೆಟಗರಿ ಡಿ ಇದು ಡಿಪ್ಲೊಮಾದವ್ರಿಗೆ ಬರುತ್ತೆ ಡಿಪ್ಲೊಮಾ ಎಲ್ಲ ಕೋರ್ಸಸ್ಸಿಗೆ ಎಲ್ಲ ಕೋರ್ಸಸ್ಸಿಗೆ ಗರ್ಲ್ಸ್ ಎಷ್ಟು ಪರ್ಸೆಂಟೇಜ್ ಮಾಡಿರಬೇಕು ಡಿಪ್ಲೊಮಾದಲ್ಲಿ ಇಲ್ಲಿ ನಾವು ನೋಡ್ಬೋದು ಡಿಪ್ಲೊಮಾದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇನ್ ಪ್ರೀವಿಯಸ್ ಕ್ಲಾಸ್ ಬಾಯ್ಸ್ ಮಾಡಿರಬೇಕು ಫಿಫ್ಟಿ ಫೈವ್ ಪರ್ಸೆಂಟ್ ಗರ್ಲ್ಸ್ ಮಾಡಿರಬೇಕು ಗರ್ಲ್ಸಿಗೆ ಸ್ಕಾಲರ್ಶಿಪ್ ಬರೋದು ಪರ್ ಮಂತ್ ಟ್ವೆಲ್ ಹಂಡ್ರೆಡ್ ರುಪೀಸ್ ಬಾಯ್ಸಿಗೆ ಥೌಸಂಡ್ ರುಪೀಸ್ ಪರ್ ಮಂತ್ ಸ್ಕಾಲರ್ಶಿಪ್ ಬರುತ್ತೆ ಫೈನಲಿ ಇಂಜಿನಿಯರಿಂಗ್ ಮತ್ತು ಮೆಡಿ ಮೆಡಿಸಿನ್ ಸ್ಟೂಡೆಂಟ್ಸ್ ಮೆಡಿಕಲ್ ಓದ್ತಾ ಇರುವ ಸ್ಟೂಡೆಂಟ್ಸ್ ಇದರಲ್ಲಿ ಎಮ್ ಬಿ ಬಿ ಎಸ್ ಡೆಂಟಲ್ ಬಿ ಫಾರ್ಮಾ ಹೋಮೋಪತಿ ಆಯುರ್ವೇದಿಕ್ ಎಲ್ಲ ಕೋರ್ಸಸ್ ಎಲ್ಲ ಕವರ್ ಆಗ್ತವೆ ಇದರಲ್ಲಿ ಕೂಡ ನಾವು ನೋಡಬಹುದು ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಫಾರ್ ಗರ್ಲ್ಸ್ ಆ್ಯಂಡ್ ಟೂ ತೌಸಂಡ್ ಫಾರ್ ಬಾಯ್ಸ್ ಇವೆಲ್ಲ ಡಿಟೇಲ್ಸ್ ನೆಕ್ಸ್ಟ್ ಹಾಸ್ಟೆಲಲ್ಲಿ ಕೂಡ ಸ್ಟಡಿ ಮಾಡ್ತಾ ಇರೋ ಸ್ಟೂಡೆಂಟ್ಸ್ಗೆ ಅಡಿಷನಲ್ ಬೆನಿಫಿಟ್ ಕೂಡ ಕೊಡ್ತಾ ಇದ್ದಾರೆ ಈ ಎಲ್ಲ ಮಾಹಿತಿ ಬಂದ ಮೇಲೆ ಯಾವ ಥರ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಅಂತ ಕ್ವಶನ್ ಬರುತ್ತೆ ಯಾವ ಥರ ಅಪ್ಲೈ ಮಾಡಬೇಕಂದ್ರೆ ಈ ಲಿಂಕಲ್ಲಿ ಡೌನ್ಲೋಡ್ ಅಪ್ಲಿಕೇಶನ್ ಆ್ಯಂಡ್ ಅನೆಕ್ಸರ್ ಜರ್ ಅಂತಿದೆ ಇದ್ರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದು ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾ ಇದೆ ಅಪ್ಲಿಕೇಶನ್ ಡೌನ್ಲೋಡ್ ಆದ ತಕ್ಷಣ ಇಲ್ಲಿ ನಾವು ನೋಡಬಹುದು ಈ ಅಪ್ಲಿಕೇಶನ್ ಅಲ್ಲಿ ಈ ಅಪ್ಲಿಕೇಶನ್ print ತಗೋಬೇಕಾಗುತ್ತೆ ಫ್ರೆಂಡ್ಸ್ ನಾವು ಇಲ್ಲಿ ಇದೆ ಎಸ್ ಆರ್ ಜಿಂದಾಲ್ ಸ್ಕೀಮ್ ಸ್ಕಾಲರ್‌ಶಿಪ್ ಇಲ್ಲಿ ಫೋಟೋ ಅಟೆಸ್ಟ್ ಮಾಡಬೇಕು ಆಮೇಲೆ ಇವೆಲ್ಲಾ ಮಾಹಿತಿಯನ್ನ ನಾವು ತುಂಬಬೇಕು ತುಂಬಿದ ನಂತರ ಕೆಲವೊಂದು ಫಾರ್ಮ್ಯಾಟ್ಸ್ ಇದಾವೆ ಅವು ಕೂಡ ಪ್ರಿನ್ಸಿಪಲ್ ಆರ್ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಲ್ಲಿಂದ ಸೈನ್ ಎಲ್ಲ ತಗೋಬೇಕಾಗುತ್ತೆ ನೆಕ್ಸ್ಟ್ ಇವೆಲ್ಲ ಇವೆಲ್ಲ ಎನ್ಕ್ಲೋಸರ್ಸ್ ಇದ್ದಾವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನಾವು ಇದ್ರ ಜೊತೆಗೆ ಅಟ್ಯಾಚ್ ಮಾಡಬೇಕಂತ ಮಾಹಿತಿ ಎಲ್ಲ ಇದೆ ಇವೆಲ್ಲ ಫಾರ್ಮ್ಸ್ ಎಲ್ಲ ಅಪ್ ಮಾಡಿಬಿಟ್ಟು ಇಲ್ಲೇ ಕಾಣಿಸ್ತಿರುವ ಅಡ್ರೆಸ್ಸಿಗೆ ಇಲ್ಲಿ ಕಾಣಿಸ್ತಾ ಇರುವ ಅಡ್ರೆಸ್ಸಿಗೆ ತಾವು ಪೋಸ್ಟ್ ಮಾಡಬೇಕು ಪೋಸ್ಟ್ ಮಾಡಿದ ನಂತರ ಅದನ್ನು ಅವರು ಸ್ಕ್ರೂಟಿನಿ ಮಾಡಿ ತಮಗೆ ಮಾಹಿತಿಯನ್ನು ನೀಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಯೂಸ್ಫುಲ್ ಅನಿಸಿದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆದಷ್ಟು ಈ ಬೆನಿಫಿಟ್ಸು ಎಲ್ಲರೂ ಕೂಡ ಬರಲಿ ಥ್ಯಾಂಕ್ ಯು